ಒಬ್ಬ ಜರ್ನಲಿಸ್ಟ್ ಆಗಿ ಒಬ್ಬ ಕನ್ನಡದ ಬಗ್ಗೆ ಪ್ರಬುದ್ಧತೆ ಇರೋ ಪತ್ರಕರ್ತನಾಗಿ ಬರ್ತಿದ್ದೀನಿ. ಕ್ರಾಂತಿ ಮೂವಿ ಅಂತೂ ನಿಮ್ಮ ಅಭಿಮಾನಿಗಳು ಕ್ರಾಂತಿ ಮಾಡಿದ್ರು. ಲೈಫ್ ಅಂದ್ರೆ ನಿಲ್ಲೋ ನೀರಲ್ಲ, ಅರಿಯೋ ನೀರು, ಚೇಂಜಸ್ ಬೋತ್ ಸೈಡ್ ಆಗ್ತದೆ. ಮಾಧ್ಯಮ ಮತ್ತು ದರ್ಶನ್ ರವರ ನಡುವಿನ ಸಂಘರ್ಷಕ್ಕೆ ಕ್ರಾಂತಿ ಮೂವಿ ಒಂದು ಉತ್ತರವನ್ನ ಕೊಡುತ್ತೆ. ಬೋತ್ ಸೈಡ್ ಯಾರು ಗೆದ್ರೆ ಗೊತ್ತಿಲ್ಲ ಸರ್, ಅದು ನೀವೇ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀರಿ. ಉತ್ತರ ಎಲ್ಲ ನಿಮ್ಮ ಉತ್ತರ ಏನಕ್ಕೆ ಗೊತ್ತ ಸರ್, ನಿಮ್ಮ ಉತ್ತರ ಏನಕ್ಕೆ ಗೊತ್ತ ಸರ್, ನೀವು ಆಕ್ಚುಲಿ ಬೀಯಿಂಗ್ ಇದು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್, ನಿಮ್ಮ ಉತ್ತರ ಏನಕ್ಕೆ ಗೊತ್ತ ಅಲ್ವಾ, ಆದ್ರೆ ಒಳ್ಳೇದೇ ಸರ್. ಅಲ್ಲ ಬೋತ್ ಸೈಡ್ ಆಗ್ಬೇಕು ಅಂತಂದ್ರೆ ಸರ್ ನಮ್ದು ಒಂದೇ ಸರ್, ಅವಾಗ್ಲೂ ನಾನು ಯಾವಾಗ ಕೇಳಿಸಿ ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳೋ ಹಾಕಿದ್ಯೋ ನಮ್ಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಡೋಕೆ ಬರುತ್ತೋ, ನಾನು ಕೇಳಿದಾಗ ನೀವು ಕೊಡ್ಬೇಕಲ್ವಾ ಸರ್. ಇವತ್ತು ಹೇಳ್ತೀನಿ ಸರ್ ಏನಕ್ಕೆ ನಿಮ್ಗೆ ಅನ್ಕೋಬಹುದು, ಇತ್ತವರೆ ಏ ಸುಮಿ ಎತ್ಕೊಡಿರಿ ಪೇಪರ್ ಕೊಡಿರಿ ಪೇಪರು, ಎಲ್ಲಿ ಅದು ನಾಗು ಕೊಟ್ಟಿದ್ದು. ಸಿ ಎಷ್ಟು ಚೆನ್ನಾಗಿ ಕೇಳಿದ್ರಲ್ಲ ಸರ್, ಮಾಧ್ಯಮ ಇರ್ಬೋದು ಏನೋ ಇರ್ಬೋದು ಎಕ್ಸ್ ವೈ ಝಡ್ ಇಲ್ಲೂ ಯಾರಿಗೂ ಗೊತ್ತಿಲ್ಲ, ಅದು ಇವತ್ತು ಹೇಳ್ತಾ ಇದ್ದೀನಿ. ಸ್ಲೋಲಿ ಸ್ಟಾರ್ಟ್ ಮಾಡ್ತೀರಾ ಸರ್, ನಾಲ್ಕು ದಿನ ಐದು ದಿನ ಓಡಿಸ್ತೀರಾ ಕಂಟಿನ್ಯೂಸ್ಲಿ, ಇದಂಗಂತೆ ಇದಿಂಗಂತೆ ಇದು ಹಿಂಗಾಯ್ತಂತೆ ರಂಗಾಯ್ತಂತೆ, ಯಾವ್ದಾದ್ರು ಒಂದು ಸ್ಟೋರಿ ಕನ್ಕ್ಲೂಷನ್ ಕೊಟ್ಟಿದ್ರಾ ಸರ್ ಯಾರನ್ನು, ಒಂದೇ ಒಂದು ಸ್ಟೋರಿಗೆ ಬರೀ ನಾವು ತೋರಿಸೋದು ಓ ಇದೆ ಅಂತನ್ಬಿಟ್ಟಲ್ಲ. ಒಂದೂವರೆ ವರ್ಷದಿಂದ ಆಕ್ಚುಲಿ ನಾನು ತೋಟದ ಒಂದು ಘಟನೆ ನಡೀತು, ಯಾರಿಗನ ಗೊತ್ತಾ, ಒಂದು ಮಗು ಮೇಲೆ ಒಬ್ಬ ನಟನಿದ್ರು ಹಿಂಗಾಯ್ತಂತೆ, ಆ ನಟ ಏನ್ ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ ಹಂಗ್ ಮಾಡ್ತಾ ಇದ್ದಾನೆ, ಏನೇನೋ ಎಕ್ಸ್ ವೈ ಝಡ್ ಬಂತು, ತಲೆನೂ ಕೆಡಿಸ್ಕೊಳ್ಳಿಲ್ಲ ಓಕೆ, ಯಾಕಂದ್ರೆ ತೋಟ ಮಾಡಿದ್ರೆ ಕೆಲಸದಲ್ಲಿ ಇರ್ತಾರೆ ಏನೋ ಆಗುತ್ತೆ. ಇವತ್ತು ಅವ್ನು ಏನ್ ಕನ್ವಿಕ್ಟ್ ಆಯ್ತು ಅಂತ ಯಾರು ಒಬ್ರು ಹಾಕಿದ್ರ ಸರ್, ಇಟ್ಸ್ ಹಿಸ್ಟ್ರಿ ಸರ್. ಈಗ ಅದು ಅಲ್ಲ ನಿಮ್ದು ಇದು ಸರ್, ಹೌದಾ ಸರ್, ಅಂದ್ರೆ ಈಗ ಈಗ ಅವ್ನಿಗೆ ಇದು ಕನ್ವಿಕ್ಟ್ ಆಗಿದ್ದು ಏನು ಅಂತ ಎಷ್ಟು ಇತ್ತು ಸರ್, 43 ವರ್ಷ ಸರ್. ಅಲ್ಲ ಒಬ್ರು ಅಂತಲ್ಲ ಸರ್, ಅಲ್ಲ ಅಲ್ಲ ಈಗ ಒಂದು ಒಬ್ರು ಸರ್ ಇರೋದು ಸರ್, ಸರ್ ಪತ್ರಿಕೆ ಸರ್ ಇವತ್ತು ಎಷ್ಟು ಜನ ಕುತ್ಕೊಂಡು ಬೆಳಗ್ಗೆ ನಾವು ಓದ್ತಾ ಇರ್ತೀವಿ ಸರ್, ಯೂಶ್ವಲಿ ಏನು ಎಲ್ಲ ಮೊಬೈಲ್ ತಾನೇ ನೋಡ್ತೀರಾ, ಯಾವ ಏನು ಪಾಪಪ್ ಆಗುತ್ತೆ ಅದನ್ನೆಲ್ಲ ರೀಡ್ ಮಾಡ್ತೀರಾ, ರೈಟ್ ಅಲ್ವಾ, ಅಲ್ವಾ ಸರ್ ಎಲ್ಲರೂ. ಅದು ಇಲ್ಲಿತ್ತು ಆಕ್ಚುಲಿ, ಅದನ್ನ ತೋರ್ಸೋಣ ಅಂತ ಏನಕ್ಕೆ ಅಂದ್ರೆ ಅದ್ರ ಕನ್ಕ್ಲೂಷನ್ ಯಾಕೆ ಕೊಡ್ಲಿಲ್ಲ, ಮತ್ತೆ ಆ ಸ್ಟೋರಿ ಫಿನಿಶ್ ಮಾಡಿಯಲ್ಲ, ಇಲ್ಲಿ ಕಾಲಬೇಕೀಗ ಅವತ್ತು ಹಾಕಿದ್ರಿ ನೀವು ಬರೀ ದರ್ಶನ್ ತೋಟದಂತ ಹಾಕಿದ್ರೆ ಹೊರತು ಓಕೆ ಈಗ ನಿಂತದಕ್ಕೆ ಇಷ್ಟೊಂದು ಓಡಾಡಿದ್ರು ಈಗ ಇದಾಯ್ತು ಅವ್ನಿಗೆ ಇಷ್ಟು ವರ್ಷ ಕನ್ವೆಂಟ್ ಆಯ್ತು ಅಂದ್ಬಿಟ್ಟು ಯಾರು ಹಾಕಿದ್ರ ಸರ್, ಅದಕ್ಕೊಂದು ಸ್ಟೋರಿ ಮಾಡ್ಬೇಕಲ್ಲ ಸರ್ ಅದೇ ತರ ಬೆಳಗಿನ ಸಾಯಂಕಾಲ ತನಕ, ರೈಟ್ ಅವರು ಸರ್ ಕನ್ಕ್ಲೂಷನ್ ಕೊಡಿ ಸರ್. ಈಗ ನಾವು ಸಿನಿಮಾ ಆಕ್ಚುಲಿ ನಿಮ್ಗೆ ಸ್ಟಾರ್ಟ್ ಮಾಡ್ಬಿಟ್ಟು ಎಂಡೇ ಮಾಡ್ದೆ ಬಿಟ್ಬಿಟ್ರೆ ಏನ್ ಅನ್ಕೊಳ್ತೀರಾ ಅಲ್ವಾ, ಅದಕ್ಕೆ ಸರ್ ಗಿವ್ ಅಂಡ್ ಟೇಕ್ ಇದ್ರೆ ಎಲ್ಲ ಚಂದ ಸರ್, ಅಷ್ಟೇ ನಾನು ಹೇಳೋದು ಇನ್ನೇನಿಲ್ಲ, ಆಗುತ್ತೆ ಅಲ್ವಾ, ಆದ್ರೆ ಒಳ್ಳೆ ಸರ್ ನಡೆಯೋ ಮನುಷ್ಯ ಅಡಗೋದು ಅಂತಲ್ಲ ಸರ್, ಬರೀ ಒಂದ್ ಸೈಡ್ ಮಾತ್ರ ಕೇಳ್ಕೊಬಾರ್ದು ಸರ್, ಅದು ನನ್ಗಿರತ್ ಸರ್, ಒಂದ್ ಸೈಡ್ ಮಾಡಬಾರ್ದು, ಕತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಎಲ್ಲಿ ಗೊತ್ತಾಗ್ಬಿಟ್ರೆ ನಿಮ್ಗೆ ಆಕ್ಚುಲಿ ಸ್ಟೋರಿ ಗೊತ್ತಾಗಲ್ವಲ್ಲ. ಈಗ ನಾನು ಈಗ ಇಷ್ಟೊಂದು ನಾನು ಕೇಳ್ತಾ ಇರೋದೇನು, ಸ್ಟಾರ್ಟ್ ಆಗಿದ್ದ ಎಲ್ಲಿಂದ ಎಂಡ್ ಆಗಿದೆ ಎಲ್ಲಿಗೆ ಅಲ್ವಾ, ಅಲ್ಲ ಒಂದ್ ಕಡೆ ಮ್ಯೂಟ್ ಒಂದು ವಾಯ್ಸ್ ಇದೆಯಲ್ಲ ಸರ್, ಅದು ಓಪನ್ ಆಗ್ಬೇಕಲ್ಲ ಸರ್, ಇದರದ್ದು ಕಾಪಿ ಬೇಕಾದ್ರೆ ಯಾರೋ ನಮ್ಮ ಎತ್ಕೊಳ್ಳಿ ಸರ್, ಇಲ್ಲಿ ಇಟ್ಟಿರ್ತೀನಿ, ಯಾಕಂದ್ರೆ ಇದರಲ್ಲಿ ಎ ಟು ಝೆಡ್ ಇದೆ ಸರ್, ಎ ಟು ಝೆಡ್ ಇದನ್ನ ಯಾಕೆ ಆಕ್ಚುಲಿ ಯಾಕೆ ಇವಾಗ ನಾಲ್ಕು ದಿನ ಕೂತ್ಕೊಂಡಿದ್ದೀನ ಯಾಕೆ ಅಂತಂದ್ರೆ ಸರ್, ಇಲ್ಲೇ ಲಾರ್ಜ್ ಇರೋದು ಇದಾಗಿರತ್ ಸರ್, ಈಗ ಯಾವ್ದಾದ್ರು ಎಕ್ಸ್ಟ್ರಾ ಕೇಸ್ಗಳನ್ನ ಮಾಡ್ತಾರೆ, ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅದು ಯಾರೇ ಆಗ್ಬೋದು ಒಂದು ಹೆಣ್ಣನ್ನ ಇನ್ನೊಂದ್ಸಲಿ ಮುಟ್ಟಬೇಕಾದ್ರೆ ಅವ್ನ ಕಣ್ಮುಂದೆ ಹೋಗ್ಬೇಕು, ಅವನಿಗೆ ಅವನ ಕಣ್ಮುಂದೆ ಬರಬೇಕು, ಬಡಾಯ ಹಿಂಗಿದೆ ಯಾಕೆ ಬೇಕು ಅಂತನ್ಬಿಟ್ಟು ಆಕ್ರಿ ಅಂತ ಕಾಮಕರಿಗೆ ಇದು ಲೆಸನ್ ಆಗ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.